ವಶೀಕರಣ ಎನ್ನುವುದು ಅನಾದಿ ಕಾಲದಿಂದಲೂ ಬಂದಿರುವ ಒಂದು ವಾಡಿಕೆ. ತಮಗೆ ತಿಳಿಯದೆ ಒಬ್ಬ ವ್ಯಕ್ತಿಯನ್ನು ವಶೀಕರಣ ಮಾಡಿಕೊಳ್ಳುವುದಕ್ಕೆ ನಮ್ಮ ಪೂರ್ವಜನರು ನಿಂಬೆ ಹಣ್ಣಿನಿಂದ ಹೇಗೆ ವಶೀಕರಣ ಮಾಡುತ್ತಿದ್ದರು ಅಂತ ತಿಳಿಸಿಕೊಡ್ತೇವೆ ನೋಡಿ. ಒಂದು ವೇಳೆ ವಶೀಕರಣ ಆಗುವುದು ಸ್ವಲ್ಪ ತಡವಾಗಬಹುದು, ತಡವಾದರೂ ಒಂದಲ್ಲ ಒಂದು ದಿನ ವಶೀಕರಣ ಆಗುತ್ತೆ ಅಂತ ನಮ್ಮ ಪೂರ್ವಜರು ಹೇಳುತ್ತಾರೆ. ಹಾಗಾದರೆ ನಿಂಬೆ ಹಣ್ಣಿನಿಂದ ವಶೀಕರಣ ಹೇಗೆ ಮಾಡಬಹುದು ಅಂತ ಈ ವಿಡಿಯೋದಲ್ಲಿ ತಿಳಿಸಿಕೊಡಲಿದ್ದೇವೆ. ಈ ವಿಡಿಯೋನ ಸ್ಕಿಪ್ ಮಾಡದೆ ಕೊನೆವರೆಗೂ ಪೂರ್ತಿಯಾಗಿ ನೋಡಿ. ಅದಕ್ಕಿಂತ ಮುಂಚೆ ಈ ವಿಡಿಯೋಗೆ ಒಂದು ಲೈಕ್ ಮಾಡಿ, ಹಾಗೆ ವಿಡಿಯೋ ಕೆಳಗಡೆ ಕಾಣುವ ರೆಡ್ ಕಲರ್ ಸಬ್ಸ್ಕ್ರೈಬ್ ಬಟನ್ ಮೇಲೆ ಕ್ಲಿಕ್ ಮಾಡಿ ನಮ್ಮ ಚಾನಲ್ಗೆ ಸಬ್ಸ್ಕ್ರೈಬ್ ಆಗಿ ಮುಂದಿನ ಹೊಸ ವಿಡಿಯೋಸ್ಗಳ ಅಪ್ಡೇಟ್ಸ್ಗಾಗಿ ಪಕ್ಕದಲ್ಲಿ ಬರೋ ಬೆಲ್ ಐಕಾನ್ ತಪ್ಪದೇ ಕ್ಲಿಕ್ ಮಾಡ್ಕೊಳ್ಳಿ. ಇನ್ನು ಬೇರೆ ಬೇರೆ ವಿಧಾನಗಳಲ್ಲಿ ವಶೀಕರಣ ಮಾಡುವುದು ಹೇಗೆ, ಈ ವಶೀಕರಣದ ಬಗ್ಗೆ ಏನಾದರೂ ಡೌಟ್ಸ್ ಇದ್ದರೆ ಕೆಳಗಡೆ ಡಿಸ್ಪ್ಲೇ ಆಗ್ತಿರುವಂತಹ ನಂಬರ್ಗೆ ಒಂದು ಫೋನ್ ಮಾಡಿ. ಶ್ರೀ ಕ್ಷೇತ್ರ ಧರ್ಮಸ್ಥಳ ಮಂಜುನಾಥ ಸ್ವಾಮಿ ಜ್ಯೋತಿಷ್ಯ ಭವನ. ಇವಾಗ ನೀವು ಒಂದು ನಿಂಬೆ ಹಣ್ಣನ್ನು ತೆಗೆದುಕೊಂಡು ನೀವು ಯಾರ ಮೇಲೆ ವಶೀಕರಣ ಮಾಡಲು ಇಷ್ಟಪಡುತ್ತೀರೋ ಅವರ ಹೆಸರನ್ನು ಹೆಸರಿನ ಪಕ್ಕ ಪ್ಲಸ್ ಆಕಾರವನ್ನು ಬರೆದು ಪ್ಲಸ್ ಪಕ್ಕದಲ್ಲೇ ಸ್ವಸ್ತಿ ಗುರುತನ್ನು ಬರೆಯಬೇಕು. ಇದನ್ನು ನಾಳೆ ಅಮಾವಾಸ್ಯೆ ಅಂದರೆ ಇವತ್ತು ಆ ಥರ ಮಾಡಬೇಕು. ನಿಮ್ಮ ಮನೆಯ ದೇವರ ಕೋಣೆಯಲ್ಲಿ ಇಡಬೇಕಾಗ್ತದೆ. ಅಮಾವಾಸ್ಯೆ ಬೆಳಗ್ಗೆ ದಿನ ನಿಂಬೆ ಹಣ್ಣನ್ನು ತೆಗೆದುಕೊಂಡು ನಾಲ್ಕು ಭಾಗಗಳಾಗಿ ಕತ್ತರಿಸಿ ಆ ನಾಲ್ಕು ಭಾಗಗಳನ್ನು ಮೂರು ಅಥವಾ ನಾಲ್ಕು ರಸ್ತೆಗಳಿರುವ ಒಂದು ಜಾಗದಲ್ಲಿ ಕತ್ತರಿಸಿದ ನಿಂಬೆ ಹಣ್ಣನ್ನು ನಾಲ್ಕು ದಾರಿಗಳಿಗೆ ಅಥವಾ ಮೂರು ದಾರಿಗಳಿಗೆ ಎಸೆಯಬೇಕು. ಹೀಗೆ ಮಾಡುವುದು ನಿಮ್ಮನ್ನು ಬಿಟ್ಟು ಬೇರೆಯವರಿಗೆ ಯಾರಿಗೂ ಗೊತ್ತಾಗಬಾರದು. ಹಾಗೆ ಗೊತ್ತಾದರೆ ನೀವು ಮಾಡಿದ ವಶೀಕರಣದ ಫಲ ವ್ಯರ್ಥವಾಗುತ್ತದೆ. ಹೀಗೆ ಮಾಡುವುದರಿಂದ ಮುಂಬರುವ ಅಮಾವಾಸ್ಯೆಯೊಳಗೆ ನೀವು ಯಾರನ್ನು ಇಷ್ಟಪಡುತ್ತೀರೋ ಅಥವಾ ಯಾರನ್ನು ವಶೀಕರಣ ಮಾಡಲು ಇಷ್ಟಪಡುತ್ತೀರೋ ಅವರು ನಿಮಗೆ ವಶೀಕರಣ ಆಗುತ್ತಾರೆ. ಇದು ಕೆಲವರಿಗೆ ಫಲ ಕೊಟ್ಟರೆ ಇನ್ನು ಕೆಲವರಿಗೆ ಫಲ ಕೊಡುವುದಿಲ್ಲ. ನಿಮಗೆ 100% ವಶೀಕರಣ ಆಗಬೇಕು ಅಂದರೆ ಕೆಳಗಡೆ ಡಿಸ್ಪ್ಲೇ ಆಗ್ತಿರುವಂಥ ನಂಬರ್ಗೆ ಒಂದು ಫೋನ್ ಮಾಡಿದರೆ ನಿಮಗೆ ಯಾರ ಮೇಲೆ ವಶೀಕರಣ ಮಾಡಬೇಕೋ ಅವರನ್ನು ನಿಮಗೆ ವಶೀಕರಣವನ್ನು ಮಾಡಿಕೊಡ್ತಾರೆ. ಈ ವಿಡಿಯೋದ ಬಗ್ಗೆ ನಿಮ್ಮ ಅನಿಸಿಕೆಗಳನ್ನು ನಮ್ಮ ಕಮೆಂಟ್ ಬಾಕ್ಸ್ನಲ್ಲಿ ಕಮೆಂಟ್ ಮಾಡಿ ಈ ವಿಡಿಯೋನ ಶೇರ್ ಮಾಡಿ. ಧನ್ಯವಾದಗಳು.